ಪರಿಷತ್ ಇದರ ಅಧ್ಯಕ್ಷರಾದಂತಹ ಅಶ್ರಫ್ ಕಲ್ಲಗ ಇವರಿಗಾಗಿ ವೇದಿಕೆ. ಅದಕ್ಕಿಂತ ಮುಂಚಿತವಾಗಿ ಒಂದಿಬ್ಬರು ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುತ್ತಿತ್ತು. ಮರ್ಕಜ್ ರೋಹ್ದಾ ಕಮಿಟಿ ಕತಾರ್ ಕಮಿಟಿಯ ಅಧ್ಯಕ್ಷರಾದಂತಹ ಲತೀಫ್ ಹಾಜಿ ಮನ್ನಾಪ್ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ತಮಗೆ ಎಲ್ಲರ ಪರವಾಗಿ ಪ್ರೀತಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮರ್ಕಜುಲ್ ಹುದಾ ಕರ್ನಾಟಕ ಅಬಿದಾಬಿಯ ಫಸ್ಟ್ ಜನರಲ್ ಸೆಕ್ರೆಟರಿ ಜೈನುದ್ದೀನ್ ಆರ್ಲಪದವ ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಪ್ರೀತಿ ತುಂಬಿದ ಸ್ವಾಗತ. ಅದೇ ರೀತಿ ಸುದ್ದಿ ಬಿಡುಗಡೆ ಪತ್ರಿಕಾ ವರದಿಗಾರರಾದಂತಹ ಯೂಸುಫ್ ರೆಂಜಲಾಡಿ ಅವರು ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಹಾಜಿ ಯೂಸುಫ್ ಕೈಕಾರ ಇವರು ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಮರ್ಕಜುಲ್ ಹುದಾ ಕರ್ನಾಟಕ ಕುಂಬ್ರಾ ಪುತ್ತೂರು ಈ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಸದಾ ನಗುಮುಖದಿಂದಲೇ ಜನರಿಗೆ ಸದಾ ಯಾವ ನೋಡಿದ್ರೂ ಮುಗುಳ್ನಗೆಯಿಂದಲೇ ಜನರನ್ನು ಸ್ವಾಗತಿಸುವಂತಹ ಒಂದು ಮಹಾನ್ ವ್ಯಕ್ತಿತ್ವ ಉಳ್ಳಂತಹ ಹಾಜಿ ಎಸ್ ಉಸ್ಮಾನ್ ಹಾಜಿ ಅವರ ಉಸ್ಮಾನರ ಸ್ಮರಣಾ ಸಮಯ ಹಾಗೂ ಸೈಯದ್ ಪೊಸೋಟ್ ತಂಗಳವರ ಈ ಒಂದು ಸ್ಮರಣೆಯ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು, ಉಸ್ಮಾನ್ ಹಾಜಿ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಎಂಬುದು ಎಲ್ಲರಿಗೂ ತಿಳಿದಂಥ ವಿಷಯ. ಯಾವಾಗಲೂ ಸದಾ ಸಮುದಾಯದ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿತ್ವ ಉಳ್ಳವಂಥ ಒಂದು ವ್ಯಕ್ತಿ. ಸದಾ ಯಾವಾಗ ನೋಡಿದರೂ ನಗುಮುಖದಲ್ಲಿ ಎಲ್ಲರನ್ನು ಮಾತಾಡಿಸುವಂಥ ವ್ಯಕ್ತಿತ್ವ ಅವರದ್ದು. ಏನೇ ಯಾರು ಏನೇ ಹೇಳಿದರೂ ಕೂಡ ಅವರಿಗೆ ಬೇಜಾರಾಗ್ತಿರಲಿಲ್ಲಾಯಿತು. ಅವರು ನನಗೆ ಹತ್ತಿರದಿಂದ ನಾನು ಬಲ್ಲವನು. ಯಾವಾಗಲೂ ಕೂಡ ನಾನು ಅವರಲ್ಲಿ ಮಾತನಾಡಿಸುವಾಗ ಅವರು ರಾಜಕೀಯದ ಒಂದು ಅವರಲ್ಲಿ ಒಂದು ಮನೋಭಾವ ಇತ್ತು, ರಾಜಕೀಯ ಮಾತನಾಡುವಂಥ ಒಂದು ಮನೋಭಾವ ಮತ್ತು ಸಮುದಾಯದವರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ನೀವು ರಾಜ್ಯಕ್ಕೆ ಮುಖಂಡರುಗಳು ಅವರಿಗೆ ಕೊಡುವುದರ ಮೂಲಕ ಸಮುದಾಯದವರ ಕಷ್ಟಕ್ಕೆ ನೀವು ಸ್ಪಂದನೆ ಮಾಡಬೇಕೆಂಬ ಮಾತನ್ನು ನಮಗೆ ಆಗಾಗ ಹೇಳ್ತಾ ಇದ್ದರು. ಅಂಥ ವ್ಯಕ್ತಿತ್ವದ ವ್ಯಕ್ತಿ ಇವತ್ತು ನಮ್ಮನ್ನು ಹಗಲಿದ್ದಾರೆ. ಬಹುಶಃ MS ಮೊಹಮ್ಮದ್ ಅವರು ಹೇಳಿದ ಹಾಗೆ ಉಸ್ಮಾನ್ ಆಜಾರಿ ಅವರಿಗೆ ಸರಿಸಾಟಿಯಾದಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ, ಅದು ಉಸ್ಮಾನ್ ಆಜಿ ಅವರೇ. ಮತ್ತೊಬ್ಬರು ನಮ್ಮ ಸೈಯದ್ ಪೊಸೋಟ್ ತಂಗಳ್ರವರು, ಅವರನ್ನು ನಾನು ಹತ್ತಿರದಿಂದ ಬಲ್ಲವನು. ಕಲ್ಲಗ ಜಮಾತ್ ಕಮಿಟಿಯ ಎಲ್ಲ ಮಹಾಸಭೆಗೂ ಅವರು ಬರ್ತಾ ಇದ್ದರು. ನಾನು ಆ ಕಲ್ಲಗ ಜಮಾತಿನವರು ಕಾರ್ಯದರ್ಶಿಯಾಗಿ ಅವರು ಸುಮಾರು ಮರಹೋಂ ಉಳ್ಳಾಲ ತಂಗಳ್ರವರ ನಂತರ ಪೊಸೋಟ್ ತಂಗಳ್ರವರು ಆ ಮಹಾಸಭೆಗೆ ಬರ್ತಾ ಇದ್ದರು. ಅವರ ವ್ಯಕ್ತಿತ್ವ ಏನಂದರೆ ಯಾವುದೇ ಮುಲಾಜಿ ಇಲ್ಲದೆ, ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರದೆ, ಅಲ್ಲಿ ಯಾವ ನ್ಯಾಯವಿದೆ ಆ ನ್ಯಾಯವನ್ನು ಕೊಡುವಂಥ ವ್ಯಕ್ತಿತ್ವ ಉಳ್ಳಂಥ ಆ ಪೊಸೋಟ್ ತಂಗಳ್ರವರ ಆದರ್ಶ ಇದೆಯಲ್ಲ, ಅದು ನಮ್ಮ ಸುನ್ನತ್ ಜಮಾತಿನ ಎಲ್ಲ ನಾವು ಅದನ್ನು ಪಾಲಿಸಬೇಕಾದಂಥ ಅಗತ್ಯವಿದೆ ಎಂಬ ಮಾತನ್ನು ಹೇಳುತ್ತಾ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಇಸ್ಮಾಯಿಲ್ ಮಾದನ್ ತಂಗಳವರ ಜೊತೆಗೆ ನಾವು ಸದಾ ಇದ್ದೇವೆ. ಅವರ ಉಸ್ಮಾನ್ ಆಜಿಯವರ ಆ ಸಾಕಿರಾಜವರ ಜೊತೆ ಕೂಡ ನಾವು ಸದಾ ಇದ್ದೇವೆ. ಈ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಗೆ ನಾವು ಸದಾ ನಿಮ್ಮೊಳಗೆ ಇದ್ದೇವೆ ಎಂಬ ಮಾತನ್ನು ಹೇಳುತ್ತಾ ಅವಕಾಶ ಕೊಟ್ಟಂತ ನನಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ವಹಾಕೃದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅಗಲಿದ ನಮ್ಮ ನಾಯಕ ಮರ್ಹೂಮ್ ಮಿತ್ತೂರ್ ಉಸ್ಮಾನ್ ಹಾಜಿ ಅವರನ್ನು ನೆನಪಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಮುಸ್ಲಿಂ ಯುವಜನ ಪರಿಷತ್